श्रीदेवी तांत्रिक महाविद्यालय 2022-23 साल इंजीनियरिंग विद्यार्थी जुलाई 3 स्कॉलरशिप परीक्षा आयोजन सुद्दिगोष्ठी नडेसिदरु। ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಸಂಪನ್ಮೂಲ ನಿರ್ದೇಶಕರಾದ ಎಂಎನ್ ಪಾಟೀಲ್ ರವರು ಈ ಪರೀಕ್ಷೆಯಲ್ಲಿ 1ರಿಂದ 10ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 250,000 ಸ್ಕಾಲರ್‌ಶಿಪ್ ಅನ್ನು ಸಂಸ್ಥೆ ವತಿಯಿಂದ ನೀಡಲಾಗುವುದು। ಈ ಪರೀಕ್ಷೆಯನ್ನು ಸಿಇಟಿ ಪಾಸ್ ಆದ ವಿದ್ಯಾರ್ಥಿಗಳು ಮತ್ತು ಪಿಯುಸಿ ಯಲ್ಲಿ ಸೈನ್ಸ್ ಪಾಸ್ ಆದ ವಿದ್ಯಾರ್ಥಿಗಳು ಸಹ ಭಾಗವಹಿಸಬಹುದು। 8 ವರ್ಷಗಳಿಂದ ಈ ಸಂಸ್ಥೆಯು ಸತತವಾಗಿ ಈ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿದೆ। ಇದರ ಮೂಲ ಉದ್ದೇಶ ಬಡ ಮಕ್ಕಳಿಗೆ ಅತಿ ಹೆಚ್ಚು ಪ್ರಯೋಜನವಾಗಬೇಕು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾದ ಪ್ರವೇಶವನ್ನು ನೀಡುತ್ತಾ ಬಂದಿದೆ। ಅದೇ ರೀತಿಯಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಿ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ತುಂಬಾ ಉನ್ನತ ಸ್ಥಾನದಲ್ಲಿರುವುದು ನಮ್ಮ ಹೆಮ್ಮೆ ಎನಿಸುತ್ತದೆ ಎಂದರು। ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ 2022 ಮತ್ತು 23ನೇ ಸಾಲಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜುಲೈ 3 ರಂದು ಸ್ಕಾಲರ್‌ಶಿಪ್ ಟೆಸ್ಟ್ ಅನ್ನು ಅರೇಂಜ್ ಮಾಡಿದೀವಿ। ಈ ಟೆಸ್ಟ್ ಅಲ್ಲಿ ಯಾರು 1ರಿಂದ 10ನೇ ರ್ಯಾಂಕ್ ತಗೊಳ್ಳುತ್ತಾರೆ ಅವರಿಗೆ 250,000 ಸ್ಕಾಲರ್‌ಶಿಪ್ ಅನ್ನು ಸಂಸ್ಥೆ ಕಡೆಯಿಂದ ಕೊಡಲಾಗುತ್ತದೆ। ಈ ಟೆಸ್ಟ್ ಅನ್ನು ಬರೀಲಿಕ್ಕೆ ಸಿಇಟಿ ಬರೆದ ಮಕ್ಕಳು ಬರೀಬಹುದು, ಪಿಯುಸಿ ಸೈನ್ಸ್ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಬಂದು ಈ ಟೆಸ್ಟ್ ಅಲ್ಲಿ ಭಾಗವಹಿಸಬಹುದು। ಹೋದ ವರ್ಷ ಅಥವಾ ನಾವು 8 ವರ್ಷದಿಂದ ಈ ಟೆಸ್ಟ್ ಅನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ। ಇದರಲ್ಲಿ ತುಂಬಾ ಬಡ ಮಕ್ಕಳಿಗೆ ಅತಿ ಹೆಚ್ಚು ಲಾಭ ಆಗಿದೆ। ಪ್ರತಿಭಾವಂತ ಮಕ್ಕಳಿಗೆ ನಾವು ಇದರಲ್ಲಿ ಉಚಿತವಾಗಿ ಸೀಟ್ ಕೊಟ್ಟು ಆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಈಗ ಮಲ್ಟಿನ್ಯಾಷನಲ್ ಕಂಪನೀಸ್ ಆದಂತ ಇನ್ಫೋಸಿಸ್, ಟಿಸಿಎಸ್ ಮತ್ತು ಅಬ್ರಾಡ್ ಅಲ್ಲೂ ಕೂಡ ಈಗ ಕೆಲಸವನ್ನ ಮಾಡುತ್ತಾ ಇದ್ದಾರೆ। ಈ ಟೆಸ್ಟ್ ಅಲ್ಲಿ ತುಮಕೂರು ಜಿಲ್ಲೆ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ 1500 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು। ನಂತರ ಮಾತನಾಡಿದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 7 ಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದು। ಕಳೆದ ವರ್ಷ 500 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು, ಅದರಲ್ಲೂ 100 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಅನ್ನು ನೀಡಲಾಗಿದೆ। ತುಮಕೂರು ಹೊರತುಪಡಿಸಿ ಹೊರ ಜಿಲ್ಲೆಯಿಂದ ಸಹ ವಿದ್ಯಾರ್ಥಿಗಳು ಬರುತ್ತಿದ್ದು ಇವರಿಗೆ 1,500 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ। ಇನ್ನು 10 ವಿದ್ಯಾರ್ಥಿಗಳಿಗೆ 1,20,000 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವಾಗಿ 4 ವರ್ಷಕ್ಕೆ ನೀಡುತ್ತಾ ಬಂದಿದೆ। 60,000-30,000 ರೂಗಳಂತೆ 100 ವಿದ್ಯಾರ್ಥಿಗಳಿಗೆ 16 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದೆ। ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 62,500 ಅಂದ್ರೆ ಅವರ ಸಿಇಟಿ ಫೀಸ್ ಏನಿದೆ ಅದು ಕಂಪ್ಲೀಟ್ ಆಗಿ ವೇವ್ ಆಫ್ ಆಗಿರುತ್ತೆ ಅಂತ 10 ವಿದ್ಯಾರ್ಥಿಗಳು ಆ ಸ್ಕಾಲರ್‌ಶಿಪ್ ಅನ್ನು ಪಡೀತಾ ಇದ್ದಾರೆ। ಆನಂತರ ಸುಮಾರು ಇನ್ನು 10 ವಿದ್ಯಾರ್ಥಿಗಳಿಗೆ ನಾವು 1,20,000 ರೂಪಾಯಿಗಳ ವಿದ್ಯಾರ್ಥಿ ವೇತನ 4 ವರ್ಷಕ್ಕೆ, ಅದೇ ರೀತಿ 60,000-30,000-20,000 ಈ ಥರ 100 ವಿದ್ಯಾರ್ಥಿಗಳು ಸುಮಾರು 16 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಾವು ಪ್ರತಿ ವರ್ಷ ಕೊಡಲಿಕ್ಕೆ ಹೋದ ವರ್ಷದಿಂದ ಮಾಡಿದ್ದೇವೆ। ಹೋದ ವರ್ಷ ನಮ್ಮದು ಬಹಳ ಅತ್ಯುತ್ತಮವಾದ ನಾವು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮತ್ತು ಅದೇ ರೀತಿ 100 ಸ್ಕಾಲರ್‌ಶಿಪ್ ಏನಿದೆ ಅದನ್ನು ಹೋದ ವರ್ಷದಿಂದ ಪ್ರಯಾಣ ಮಾಡಿದ್ದೇವೆ। ಸೊ ಈ ವರ್ಷ ಇದಕ್ಕೂ ಹೆಚ್ಚು, ಈ ವರ್ಷ ಆಗಲೇ 1,500 ಹೆಚ್ಚು ಜನ ನೋಂದಣಿ ಮಾಡಿದ್ದಾರೆ, 1,000 ಜನ ಪರೀಕ್ಷೆ ಬರೀಲಿಕ್ಕೆ ಬರ್ತೇವೆ ಅಂತ ಹೇಳಿ ನಮಗೆ ಕನ್ಫರ್ಮೇಷನ್ ಬಂದಿದೆ। ಸೊ ನಾವು ಸುಮಾರು 600-800 ಜನರನ್ನು ನಾವು ಪರೀಕ್ಷೆಯಲ್ಲಿ ಈ ಥರ ನಾವು ನಿರೀಕ್ಷಿಸ್ತಾ ಇದ್ದೇವೆ। ಅದರಿಂದ ಈ ವರ್ಷ 100ಕ್ಕೂ ಹೆಚ್ಚು ಸ್ಕಾಲರ್‌ಶಿಪ್ಪನ್ನು ನಾವು ಕೊಡಬಹುದು ಅನ್ನೋ ಭಾವನೆ ನಮಗಿದೆ। ಸೊ ಅದರಿಂದ ಮಕ್ಕಳು ಇದರ ಒಂದು ಇದನ್ನು ತೆಗೆದುಕೊಂಡು ಪ್ರಯೋಜನವನ್ನು ತೆಗೆದುಕೊಂಡು ಸಂಸ್ಥೆಗೂ ಮತ್ತು ಹಾಗೂ ತಮ್ಮ ಈಗಾಗಲೇ 1,500 ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ। ಇನ್ನು 3 ದಿನಗಳ ಕಾಲಾವಕಾಶ ಇರುವುದರಿಂದ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ। ಕಳೆದ 8 ವರ್ಷಗಳಿಂದ ಸತತವಾಗಿ ವಿದ್ಯಾರ್ಥಿ ವೇತನವನ್ನು ಸಂಸ್ಥೆಯು ನಡೆಸುತ್ತಾ ಬರುತ್ತಿದೆ। ಕಳೆದ 8 ವರ್ಷದ ಹಿಂದೆ 25 ವಿದ್ಯಾರ್ಥಿಗಳು ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ, ಆದರೆ ಈಗ ಹೆಚ್ಚು ವಿದ್ಯಾರ್ಥಿಗಳು ಬಳಸಿಕೊಳ್ಳುತ್ತಿದ್ದಾರೆ, ಇದು ಒಂದು ಉತ್ತಮವಾದ ಬೆಳವಣಿಗೆ ಎಂದು ತಿಳಿಸಿದರು। ಒಂಬತ್ತು ಗಂಟೆಗೆ ಇದೆ, ಸುಮಾರು 1,500 ವಿದ್ಯಾರ್ಥಿಗಳು ಇವತ್ತಿನವರೆಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ। ಇನ್ನೂ 2-3 ದಿನ ಕಾಲಾವಕಾಶ ಇದೆ, ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 2,000 ಜನ ರಿಜಿಸ್ಟರ್ ಮಾಡಿಸ್ಕೊಬೋದು ಅಂತೀವಿ। ಈ ಒಂದು ಕಾನ್ಸೆಪ್ಟು ನಾವು ಪ್ರಾರಂಭ ಮಾಡಿ ಇಲ್ಲಿಗೆ ಸುಮಾರು 8-9 ವರ್ಷ ಆಯಿತು। ನಾವು ಸ್ಟಾರ್ಟ್ ಮಾಡಿದಾಗ ಹೇಳಬೇಕಂತಂದ್ರೆ ಬರೀ 25 ಜನ ಮಾತ್ರ ರೆಸ್ಪಾಂಡ್ ಮಾಡಿದ್ರು 9 ವರ್ಷದ ಹಿಂದೆ। ಅದು ನಮ್ಮ ಡೈರೆಕ್ಟರಾದ ಪಾಟೀಲ್ ಸರ್ ಅವರದ್ದು ಕನಸು, ಸ್ಕಾಲರ್ಶಿಪ್ಸ್ ಕೊಟ್ಟು ನಾವು ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡೋಣ ಅನ್ನೋದು ಆ ಕಾನ್ಸೆಪ್ಟ್ ಚೇರ್ಮನ್ ಸರ್ಗೆ ಇಷ್ಟ ಆಯಿತು, ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು, ಅದರದ್ದೇ ಇವತ್ತು। ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ 2,000 ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಪರೀಕ್ಷೆ ಬರೀಲಿಕ್ಕೆ ಬರ್ತಿದ್ದಾರೆ ಅಂತಂದರೆ ತುಂಬ ಸಂತೋಷವಾದ ವಿಷಯ ಇದು। ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ, ಆಲ್ಮೋಸ್ಟ್ ಥ್ರೂಔಟ್ ಕರ್ನಾಟಕ ಸ್ಪೆಷಲಿ ನಾರ್ತ್ ಕರ್ನಾಟಕಕ್ಕೂ ನಾವು ಕವರ್ ಮಾಡ್ತಾ ಇದ್ದೀವಿ ಇದನ್ನು।
ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ರಾಮಕೃಷ್ಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.